ನಮಸ್ಕಾರ ರೈತ ಮಿತ್ರರೇ, ನಾವು ಇವತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆಯ ಚಿರಗುಂಟ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ರೈತರಿದ್ದಾರೆ, ರೈತರು ಪರಿಚಯ ಮಾಡಿಕೊಡೋಣ. ಈಗ ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ತಿಪ್ಪೇಸ್ವಾಮಿ ಊರು ಯಾವ್ದ್ರಿ? ಊರು ನಮ್ದು ಚರಕುಂಟೆ. ಚರಗುಂಟೆ ಇದು ಬಳ್ಳಾರಿ ಜಿಲ್ಲಾ? ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು. ಓಕೆ. ಈಗ ನೀವು ಇದು ಯಾವ ವೆರೈಟಿ ಹಚ್ಚಿದಿರಿ? ನಮ್ದು ಡಬಲ್ ಫೋರ್ ತ್ರೀ ಸರ್. ಡಬಲ್ ಫೋರ್ ತ್ರೀ ವೆರೈಟಿ ಸರ್. ಡಬಲ್ ಫೈವ್ ತ್ರೀ ಒನ್ ತ್ರೀ ಒನ್ ಸಿಂಜಾಂಟ ಕಂಜಾಂಟ. ಸೊ ಇದು ನಿಮ್ದು ಟೋಟಲ್ ಎಷ್ಟು ಎಕರೆ ಐತೆ? ಐದು ಎಕರೆ ಐತೆ ಸರ್. ಐದು ಎಕರೆ ಇದೆ? ಐದು ಎಕರೆ. ನೀವು ಮುಂಚೆ ಇದಕ್ಕೆ ಯಾವ ಔಷಧ ಹೊಡೆದಿರಿ? ವಿಷಾನ್ರಿ ಹೊಡೋಕ್ಕಿಂತ ಫಸ್ಟ್ ನಾವು ಬಳ್ಳಾರಿಯಲ್ಲಿ ಸಿಗೋಲ್ಲಿ ತಗೊಂಡು ಹಲವಾರು ಔಷಧ ಹೊಡೆದಿದ್ದೀವಿ ಸರ್. ಆದರೆ ಕೆಲಸ ಮಾಡಿದ್ದಿಲ್ಲ. ಕೆಲಸ ಮಾಡಿರ್ತಿಲ್ಲ. ಈಗ ನೀವು ವಿಸಿ ಹಂಡ್ರೆಡ್ ಸ್ಪ್ರೇ ಮಾಡಿದಾರ, ಇದನ್ನ ಎಷ್ಟು ಹೆಂಗ ಅಂದ್ರೆ ಎಷ್ಟು ಡೋಸ್ ಹಾಕಿದಿರ? ನಾವು ಎಕರೆಗೆ ಒಂದು ಪ್ಯಾಕೆಟ್ ಹೊಡೆದಿವಿ ಸರ್. ಅಂದ್ರೆ ಒಂದ್ ಎಕರೆಗೆ ಒಂದ್ ಕೆಜಿ ಪ್ಯಾಕೆಟ್ ಹಾಕಿ ಹೊಡೆದಿದಾರ? ಇದನ್ನು ಇದನ್ನ ಒಂದೇ ಹೊಡೆದಿದಾರ ಅಥವಾ ಇದ್ರ ಜೊತೆ ಮತ್ತೇನು ಕಾಂಬಿನೇಷನ್ ಕೊಟ್ಟಿದ್ದಾರೆ? ಇದರಲ್ಲಿ ಗರಡ ಕಂಪನಿದು ಪೊಲೀಸ್ ಅಂತ ಬರ್ತಾರೆ. ಈಗ ಇದು ವಿಸಿ ಹಂಡ್ರೆಡ್ ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗೈತಿ ಅಥವಾ ನಿಮ್ಗೆ ಏನ್ ರಿಸಲ್ಟ್ ಏನ್ ಅನಿಸೈತಿ? ಸರ್, ಮೊದಲೆಲ್ಲ ಈ ಗಿಡ ಎಲ್ಲ ಮುದ್ರಿಕೊಂಡು ಹೋಗ್ಬಿಟ್ಟಿತ್ತು ಸರ್. ಹಿಂಗ ಸ್ವಲ್ಪ ಕೆಂಪು ಮೂಡಿ ಬಂದಿತ್ತು. ಓಕೆ. ಇವಾಗ ನಾವು ಕೆಂಪು ಮೂಡಿ ಬಂದಮೇಲೆ ಏನು ಔಷಧಿ ಹೊಡೆದು ಹೊಡೆದು ಸಾಕಾಗಿ ಇದನ್ನ ಮಾಡಿದ್ಮೇಲೆ ಮತ್ತೆ ನಾವು ವಿ ಸಿ ಹಂಡ್ರೆಡ್ ಅದು ಆನ್ಲೈನ್ ಚೆಕ್ ಮಾಡಿ ತರಿಸಿ ಹೊಡೆದ ಮೇಲೆ ಸರ್ ಎಲ್ಲ ಮುದ್ರಪದ್ರೆ ಎಲ್ಲ ಕ್ಲೀನ್ ಆಗಿಬಿಟ್ಟೆ ಸರ್. ಇವಾಗ ನೋಡಿದ್ರೆ ಕಾಪು ಕಾಯಿ ಎಲ್ಲ ಫುಲ್ ನಿಮ್ದು ವಿ ಸಿ ಹಂಡ್ರೆಡ್ ಸ್ಪ್ರೇ ಮಾಡಿದ್ಮೇಲೆ ರಿಸಲ್ಟ್ ಭಾರಿ ಬಂದಿತ್ತು. ರಿಸಲ್ಟ್ ಪಕ್ಕ ಮತ್ತು ಶೈನಿಂಗ್ ಸ್ವಲ್ಪ ಬಂದಿತ್ತು. ಗಿಡ ಹಸಿರು ಬಂದಿತ್ತು, ಗಿಡ ಕೂಡ ಫುಲ್ ಹಸಿರು ಬಂದ ಹಸಿರು ಬಂದಿತ್ತು. ಮತ್ತು ಹೊಸ ಕುಡಿನೂ ಬರ ಕುಡಿ ಕಾಪು ಕೂಡ ಫುಲ್ ಸೆಟ್ ಆಗತ್ತೆ. ಮಿಡಿ ಹೆಚ್ಚಾಗೈತಿ, ಹೂ ಹೆಚ್ಚಾಗಿದೆ, ಕಾಯಿ ಹೆಚ್ಚಾಗಿದೆ. ಕಾಯಿ ಕೂಡ ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಕಾಯಿ ಹೆಂಗ್ ಸೆಟ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ವಿ ಸಿ ಹಂಡ್ರೆಡ್ ಹೊಡೆದ್ಮೇಲೆ ಇದು ನಿಮ್ಗೆ ಇದು ವಿ ಸಿ ಹಂಡ್ರೆಡ್ ಬಗ್ಗೆ ಹೆಂಗ್ ಗೊತ್ತಾಯ್ತು ರೀ? ಇದು ಹೊಡಿಬೇಕು, ಇದನ್ನ ಇದು ಮಾಡ್ಬೇಕಂತ? ನಾವು ವಿ ಸಿ ಹಂಡ್ರೆಡ್ ನ ಫೇಸ್ಬುಕ್ ಅಲ್ಲಿ ನೋಡಿದ್ವಿ ಸರ್. ನಿಮ್ದು ಫೇಸ್ಬುಕ್ ನಲ್ಲಿ ಬರ್ತಾ ಇತ್ತು ಪೇಜಿ, ಅದ್ರಲ್ಲಿ ರೈತರು ಹೇಳ್ತಾ ಇದ್ರು ವಿ ಸಿ ಹಂಡ್ರೆಡ್ ಹೊಡೆದಾರ ನಿಮ್ ಕೆಲಸ ಮಾಡಿದೆ ಅಂತೇಳಿ. ನಾವು ಕೂಡ ಅದ್ರ ನಂಬರ್ ಸಿಕ್ತು ಅದ್ರಲ್ಲಿ ವಿ ಸಿ ಫೇಸ್ಬುಕ್ ನಲ್ಲಿ. ನಾವು ಅದನ್ನ ನೋಡಿ ತರಿಸಿ ಹೊಡೆದ್ವಿ ಸರ್. ಅಂದ್ರೆ ನೀವು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ಚೆಕ್ ಮಾಡಿ ಕಂಪನಿಗೆ ಫೋನ್ ಹಚ್ಚಿದ್ರು? ಫೋನ್ ಹಚ್ಚಿದ್ರು. ಕಂಪನಿಯವರು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಿಮ್ಗೆ ಇಲ್ಲಿ ಸಮೀಪ ಯಾರ್ದ ಮೆಟೀರಿಯಲ್ ಕೊಟ್ರು, ಆಮೇಲೆ ನೀವು ಹೊಡೋದ್ರಿ. ಇದು ವಿ ಸಿ ಹಂಡ್ರೆಡ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಏನ್ ಲಿಂಕ್ ಇದೆ ಆ ಲಿಂಕ್ ಕೆಳಗಡೆ ನಮ್ದು ಡಿಸ್ಟ್ರಿಬ್ಯೂಟರ್ ನಂಬರ್ ಇದೆ, ಕಂಪನಿ ನಂಬರ್ ಇದೆ. ನೀವು ಕಂಪನಿ ಕಾಲ್ ಮಾಡಿಬಿಟ್ಟು ಈ ಸಮೀಪ ನಿಮ್ ಊರ ಹತ್ರ ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ನಿಮ್ಗೆ ಕನೆಕ್ಟ್ ಮಾಡಿ ಕಂಪ್ನಿದವ್ರು ಮಾಡಿಕೊಡ್ತಾರೆ. ಆಮೇಲೆ ಅವ್ರ ನಂಬರು ಕೊಡ್ತಾರೆ. ಆಮೇಲೆ ಅಥವಾ ನೀವು ಅಮೆಝಾನು ಆನ್ಲೈನು ಇದರಲ್ಲಿ ತರಿಸ್ಬೋದು. ವೈರಸ್ ಅನ್ನೋದು ನಮ್ದು ಏನಿದೆ ಅಂತಂದ್ರೆ ಅದು ಕಣ್ಣಿಗೆ ಕಾಣಂಗಿಲ್ಲ. ಸೊ ಇದು ಏನು ವೈರಸ್ ಬರ್ತದೆ, ಇದು ಥ್ರಿಪ್ಸ್ ಅಂತೇಳಿ ನಮ್ದು ಏನು ಕರಿತೀವಿ, ಬ್ಲ್ಯಾಕ್ ಥ್ರಿಪ್ಸ್ ಅಂತಾರೆ ಈ ಏರಿಯಾದಾಗೆಲ್ಲ. ಸೊ ಅದು ಒಂದು ಗಿಡದ ಮೇಲೆ ರಸ ಹೀರಿ ಇನ್ನೊಂದು ಗಿಡಕ್ಕೆ ಹೋಗಿ ಕುಂತಂದ್ರೆ ಸೊ ಅದು ಏನಾಗ್ತದೆ, ವೈರಸ್ ಟ್ರಾನ್ಸ್ಫರ್ ಆಗ್ತದೆ. ವೈರಸ್ ಟ್ರಾನ್ಸ್ಫರ್ ಆಗ್ತಂದ್ರೆ ಗಿಡ ಮುಟ್ರ ಚಲೋ ಮಾಡ್ತದೆ. ಮುಟ್ರ ಆತಂದ್ರೆ ಗಿಡ ನಿಮ್ದು ಏನಾಗ್ತದೆ, ಸ್ಟಂಟೆಡ್ ಇರ್ತದೆ, ಬೆಳೆಯಂಗಿಲ್ಲ ಮೇಲೆ, ಹೊಸ ಚಿಗುರು ಬಂದಿದ್ದೆಲ್ಲ ಮತ್ತು ಕರ್ಲಿಂಗ್ ಚಾಲೂ ಆಗ್ತದೆ. ಸೊ ಇದು ವೈರಸ್. ಇದು ಏನು ಎಫೆಕ್ಟ್ ಮಾಡ್ತೈತೆ ಅಂತಂದ್ರೆ, ಇದು ನಮ್ದು ಒಳಗಿಂದ ಏನು ಗಿಡದ ಒಳಗೆ ಹೋಗಿ ಇದು ಗಿಡದ ಒಳಗೆ ಹೋಗಿ ನಾವು ಏನು ನೀರು ಗೊಬ್ಬರ ಏನು ಹಾಕ್ತೀವಲ್ಲ ಅದು ಅಲ್ಲೇ ಬ್ಲಾಕ್ ಹಾಕೊಂತ ಹೋಗಿರ್ತದೆ. ಅದು ಬ್ಲಾಕೇಜ್ ಆದಮೇಲೆ ಏನಾಗ್ತದೆ, ನಮ್ಮದು ಎಲೆಗಳಿಗೆ ಏನು ನ್ಯೂಟ್ರಿಯೆಂಟ್ ಸಿಗಬೇಕು ಅದು ಸಿಗಂಗಿಲ್ಲ. ಸೊ ಅದು ಕರ್ಲ್ ಹಾಕೊಂತ ಹೋಗ್ತದೆ. ಈಗ ನೀವು ಇದನ್ನೆಲ್ಲ ಹೊಡೆದಿದ್ದೀರ, ಸ್ಪ್ರೇ ಮಾಡಿದ್ದೀರ, ನಿಮಗೆ ಎಲ್ಲ ರಿಸಲ್ಟ್ ಬಂದಿದೆ. ಸೊ ಈಗ ನೀವು ತುಂಬಾ ಖುಷಿಯಾಗಿದ್ದೀರಾ? ಈಗ ನೀವು ಬೇರೆ ನಮ್ಮ ರೈತ ಬಂದವರು ಏನಿದ್ದಾರೆ ಅವ್ರಿಗೆ ಏನು ಸಂದೇಶ ಕೊಡ್ತೀರಿ, ಏನು ಮೆಸೇಜ್ ಕೊಡ್ತೀರಿ? ಸರ್, ಅವರೆಲ್ಲರಿಗೆ ನಾವು ಬಂದು ನಮ್ಮ ಹೊಲ ಹತ್ರ ಬಂದು ನೋಡ್ರಿ, ನೋಡಿದವರಿಗೆಲ್ಲ ಹೇಳಿದೀವಿ ಇದನ್ನ ಇದು ಸ್ಪ್ರೈ ಮಾಡ್ರಿ ಚೆನ್ನಾಗಿದೆ ಅಂತ ಹೇಳಿವಿ. ನಮಗೆ ಮೊದಲೇ ಗೊತ್ತಿದ್ರೆ ಮೊದಲಿದ್ದ ಇನ್ನ ಕ್ಲೀನ್ ಆಗಿ ಅಸಲು ವೈರಸ್ ಬರ್ದಂಗ ಕಂಟ್ರೋಲ್ ಮಾಡೋದು ಇತ್ತು. ಇವಾಗ ಬಂದ್ಮೇಲೆ ಹೊಡೆದ್ವಿ, ಕ್ಲೀನ್ ಆಗಿದೆ ಸರ್ ಇವಾಗ ನಮ್ಗೆ. ಓಕೆ. ಅಂದ್ರೆ ನೀವು ಏನು ಹೇಳೋದು, ಇದನ್ನ ನಮ್ದು ವಿ ಸಿ ಹಂಡ್ರೆಡ್ ಏನಿದೆ ಇದನ್ನ ನಾವು ಮುಂಚೆಯಿಂದಾನೇ ಸ್ಟಾರ್ಟಿಂಗ್ದಾನೆ ವೈರಸ್ ಬರೋಕ್ಕಿಂತ ಮುಂಚೆನೆ ಹೊಡ್ಕೊಂತ ಇದ್ರೆ ವೈರಸ್ ನಮ್ಮ ಪ್ಲಾಟಿಗೆ ಬರಂಗಿಲ್ಲ. ಸೊ ನೀವು ಬಂದ ಮೇಲೆ ಹೊಡೆದಿದ್ರೆ ಬಂದ ಮೇಲೆ ಇಷ್ಟು ರಿಕವರ್ ಆಗಿದೆ, ರಿಕವರ್ ಚೆನ್ನಾಗಿದೆ. ಇದು ಬರೋಕ್ಕಿಂತ ಪೈಲಾನೆ ನೀವು ಮುಂಚೆನೆ ಹೊಡೆದ್ರೆ ಈ ತರ ನಮ್ಮ ಪ್ಲಾಟಿಗೆ ವೈರಸ್ ಬರಂಗಿಲ್ಲ, ಬರದೇ ಇಲ್ಲ.